ಮತ್ತು ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ ಅನ್ನೋದಕ್ಕೆ ಶ್ರೀಮತಿ ಜಯಂತಿ ಅವರು ಒಂದು ದೊಡ್ಡ ಉದಾಹರಣೆ. ಈ ರಾಜ್ಯ ಕಂಡ ಅಪರೂಪದ ಕಲಾವಿದೆ, ಪ್ರತಿಭಾವಂತರು. ಕರ್ನಾಟಕ ರಾಜ್ಯದ ಮುಂದಿನ ಪೀಳಿಗೆಗೆ ಸಾಕಷ್ಟು ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕೇವಲ ಚಲನಚಿತ್ರದಲ್ಲಿ ನಟನೆ ಮಾಡೋದ ಜೊತೆಯಲ್ಲಿ ನಿಜ ಜೀವನದಲ್ಲಿ ಹತ್ತು ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂತ ಸಹಸ್ರಾರು ಕುಟುಂಬಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಸುಮಾರು ನನಗೂ ಕೂಡ 30-35 ವರ್ಷಗಳಿಂದ ಪರಿಚಯ ಇರತಕ್ಕಂತ ಒಬ್ಬ ಹಿರಿಯ ಸಹೋದರಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ವಿಶೇಷವಾಗಿ ಕಲೆ ಮತ್ತು ಪ್ರತಿಭೆ ಎರಡನ್ನೂ ಕೂಡ ಮೈಗೂಡಿಸಿಕೊಂಡು ತನ್ನದೇ ಆದಂಥ ದಾಟಿಯಲ್ಲಿ ಬೆಳೆದು ಬಂದಂಥವರು. ಕರ್ನಾಟಕ ರಾಜ್ಯದ ಮೇರು ನಟಿಯಾಗಿ ಅನೇಕ ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥ ಚಿತ್ರಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅವಿಸ್ಮರಣೀಯವಾಗಿದೆ. ಅಂಥ ಒಬ್ಬ ಹಿರಿಯ ನಟಿಯನ್ನು ಕಳ್ಕೊಂಡಿರೋದು ಕರ್ನಾಟಕದ ಚಲನಚಿತ್ರ ಇವತ್ತು ಬಡವಾಗಿದೆ ಅನ್ನೋ ಮಾತನ್ನು ಹೇಳಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರನ್ನು ಕಳ್ಕೊಂಡಿರ್ತಕ್ಕಂಥ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.